ಮಾತನಾಡಬೇಕಂತೇಳಿ ಅವರಲ್ಲಿ ತಮ್ಮೆಲ್ಲರ ಪರವಾಗಿ ಕೇಳಿಕೊಳ್ಳುತ್ತೇನೆ. ಪಕ್ಷದಲ್ಲಿ ಸೇರುವವರು ಸಂಗಮೇಶ್ ನಾಗನಹಳ್ಳಿ ಮಂದಿ ಸಮಯದ ಅಭಾವದಿಂದ ಈಗ ನೇರವಾಗಿ ತಮ್ಮೆಲ್ಲರ ನೆಚ್ಚಿನ ಏನು ಬಸವ ತತ್ವದ ಆಧಾರದ ಮೇಲೆ ಪ್ರತಿಯೊಂದು ಕಚೇರಿಯಲ್ಲಿ ಬಸವಣ್ಣನ ಮೂರ್ತಿಯನ್ನ ಬಸವಣ್ಣನ ಚಿತ್ರವನ್ನು ಹಾಕಿರ್ತಕ್ಕಂತ ಮತ್ತು ಪ್ರಿಯಾಂಕಾ ಖರ್ಗೆಜಿಯವರ ಪತ್ರದ ಮೇರೆಗೆ ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಹೇಳಿರ್ತಕ್ಕಂತ ವ್ಯಕ್ತಿ ಮತ್ತು ಬಸವಣ್ಣನವರ ಜಯಂತಿಗೆ ಗುಂಡೂರು ಅವರು ಜಯಂತಿಯನ್ನ ಮಾಡಿರ್ತಕ್ಕಂಥದ್ದು ಬಸವ ನಾಣ್ಯವನ್ನು ಬಿಡುಗಡೆ ಮಾಡಿರ್ತಕ್ಕಂತ ಇಂಥ ಧೀಮಂತ ನಾಯಕರು ಮಾತನಾಡ್ತಾರೆ. ದಯಮಾಡಿ ಶಾಂತ ರೀತಿಯಿಂದ ಕುಳಿತುಕೊಂಡು ಕೇಳಿ. ಮಾತನಾಡಬೇಕಂತೇಳಿ ಅವರಲ್ಲಿ ತಮ್ಮೆಲ್ಲರ ಪರವಾಗಿ ಕೇಳಿಕೊಳ್ಳುತ್ತೇನೆ. ಪಕ್ಷದಲ್ಲಿ ಸೇರುವವರು ಸಂಗಮೇಶ್ ನಾಗನಹಳ್ಳಿ ಮತ್ತು ಮಂದಿ ಸಮಯದ ಅಭಾವದಿಂದ ಈಗ ನೇರವಾಗಿ ತಮ್ಮೆಲ್ಲರ ನೆಚ್ಚಿನ ಏನು ಬಸವ ತತ್ವದ ಆಧಾರದ ಮೇಲೆ ಪ್ರತಿಯೊಂದು ಕಚೇರಿಯಲ್ಲಿ ಬಸವಣ್ಣನ ಮೂರ್ತಿಯನ್ನ ಬಸವಣ್ಣನ ಚಿತ್ರವನ್ನು ಹಾಕಿರ್ತಕ್ಕಂತ ಮತ್ತು ಪ್ರಿಯಾಂಕಾ ಖರ್ಗೆಜಿಯವರ ಪತ್ರದ ಮೇರೆಗೆ ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಹೇಳಿರ್ತಕ್ಕಂಥ ವ್ಯಕ್ತಿ ಮತ್ತು ಬಸವಣ್ಣನವರ ಜಯಂತಿಗೆ ಗುಂಡೂರು ಅವರು ಜಯಂತಿಯನ್ನ ಮಾಡಿರ್ತಕ್ಕಂಥದ್ದು ಬಸವ ನಾಣ್ಯವನ್ನು ಬಿಡುಗಡೆ ಮಾಡಿರ್ತಕ್ಕಂತ ಇಂಥ ಧೀಮಂತ ನಾಯಕರು ಮಾತನಾಡ್ತಾರೆ. ದಯಮಾಡಿ ಶಾಂತ ರೀತಿಯಿಂದ ಕುಳಿತುಕೊಂಡು ಕೇಳಿ. ಮಾತನಾಡಬೇಕಂತೇಳಿ ಅವರಲ್ಲಿ ತಮ್ಮೆಲ್ಲರ ಪರವಾಗಿ ಕೇಳಿಕೊಳ್ಳುತ್ತೇನೆ. ಪಕ್ಷದಲ್ಲಿ ಸೇರುವವರು ಸಂಗಮೇಶ್ ನಾಗನಹಳ್ಳಿ ಮತ್ತು ಮಂದಿ ಸಮಯದ ಅಭಾವದಿಂದ ಈಗ ನೇರವಾಗಿ ತಮ್ಮೆಲ್ಲರ ನೆಚ್ಚಿನ ಏನು ಬಸವ ತತ್ವದ ಆಧಾರದ ಮೇಲೆ ಪ್ರತಿಯೊಂದು ಕಚೇರಿಯಲ್ಲಿ ಬಸವಣ್ಣನ ಮೂರ್ತಿಯನ್ನ ಬಸವಣ್ಣನ ಚಿತ್ರವನ್ನು ಹಾಕಿರ್ತಕ್ಕಂತ ಮತ್ತು ಪ್ರಿಯಾಂಕಾ ಖರ್ಗೆಜಿಯವರ ಪತ್ರದ ಮೇರೆಗೆ ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಹೇಳಿರ್ತಕ್ಕಂಥ ವ್ಯಕ್ತಿ ಮತ್ತು ಬಸವಣ್ಣನವರ ಜಯಂತಿಗೆ ಗುಂಡೂರು ಅವರು ಜಯಂತಿಯನ್ನ ಮಾಡಿರ್ತಕ್ಕಂಥದ್ದು ಬಸವ ನಾಣ್ಯವನ್ನು ಬಿಡುಗಡೆ ಮಾಡಿರ್ತಕ್ಕಂತ ಇಂಥ ಧೀಮಂತ ನಾಯಕರು ಮಾತನಾಡ್ತಾರೆ. ದಯಮಾಡಿ ಶಾಂತ ರೀತಿಯಿಂದ ಕುಳಿತುಕೊಂಡು ಕೇಳಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.